ನೀವು ನೋಡ್ತಾ ಇದ್ದೀರಾ ಸುವರ್ಣ ನಮಸ್ಕಾರ ವೀಕ್ಷಕರೇ ಇಂದಿನ ಹೆಲ್ತ್ ಪ್ಲಸ್ ಸಂಚಿಕೆಗೆ ಸ್ವಾಗತ ನಮ್ಮ ಮನಸ್ಸು ಎಷ್ಟು ಆರೋಗ್ಯಕರವಾಗಿರುತ್ತೋ ದೇಹನೂ ಅಷ್ಟೇ ಆರೋಗ್ಯವಾಗಿರುತ್ತೆ ನಾವು ಮಾಡೋ ಪ್ರತಿಯೊಂದು ಚಟುವಟಿಕೆನೂ ನಮ್ಮ ಮನಸ್ಸಿನ ಆದೇಶವೇ ಆಗಿರುತ್ತೆ ಇಷ್ಟೊಂದು ಶಕ್ತಿ ಇರೋ ಮನಸ್ಸಿಗೆ ಖಿನ್ನತೆ ಅಥವಾ ಡಿಪ್ರೆಷನ್ ಆವರಿಸಿಕೊಂಡ್ರೆ ಆಗೋ ದುಷ್ಪರಿಣಾಮಗಳು ಏನೇನು ಇನ್ನು ಈ ಮನಸ್ಸಿಗೆ ಬರುವಂತ ಕಾಯಿಲೆ ಯಾವುದು ಅದಕ್ಕಿರೋ ಚಿಕಿತ್ಸೆ ಏನು ಇದೆಲ್ಲವನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಮನಸ್ಸಿಗೆ ಬರೋ ಕಾಯಿಲೆ ಬಗ್ಗೆ ಅದಕ್ಕಿರೋ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಪ್ರೀತಿ ಅವರು ಹಲೋ ಡಾಕ್ಟರ್ ಹಲೋ ನಮಸ್ಕಾರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇತ್ತೀಚೆಗೆ ನಾವು ಡಿಪ್ರೆಷನ್ ಅನ್ನೋ ಶಬ್ದನ ತುಂಬಾನೇ ಕೇಳ್ತಾ ಇದ್ದೀವಿ ಈ ಡಿಪ್ರೆಷನ್ ಅಂದ್ರೆ ಏನು ಡಿಪ್ರೆಷನ್ ಅಥವಾ ಖಿನ್ನತೆ ಅಂದ್ರೆ ಇದು ಬಹಳ ಸರ್ವಸಾಮಾನ್ಯವಾದ ಕಾಯಿಲೆ ಒಂದು ರೀತಿಯ ಮಾನಸಿಕ ಕಾಯಿಲೆ ಮೈನರ್ ಸೈಕಿಯಾಟ್ರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಎಷ್ಟು ಮಟ್ಟಿಗೆ ಇದು ಸರ್ವಸಾಮಾನ್ಯವಾಗಿದೆ ಅಂದ್ರೆ 2020 ರಲ್ಲಿ ಇದು 4ನೇ ಸ್ಥಾನದಲ್ಲಿ ಇರುತ್ತೆ ಈ ಹಾರ್ಟ್ ಅಟ್ಯಾಕ್ ಅದರ ನಂತರ ಸೊ ಈ ಡಿಪ್ರೆಷನ್ ಅಥವಾ ಖಿನ್ನತೆ ಬಹಳ ಮಟ್ಟ ಜನಕ್ಕೆ ಇದೆ ಅಂದ್ರೆ ಸಾಮಾನ್ಯವಾಗಿ ಒಂದು 20% ಶೇಕಡ 20 ರಿಂದ 50 ವಯಸ್ಸಿನವರೆಗೆ 20 ಜನ ಸಂಖ್ಯೆಗೆ ಈ ಡಿಪ್ರೆಷನ್ ಕಾಯಿಲೆಯಲ್ಲಿ ಬಳಲುತ್ತಾರೆ ಈಗ ಡಿಪ್ರೆಷನ್ ತುಂಬಾ ಸಾಮಾನ್ಯವಾದ ಮಾನಸಿಕ ಕಾಯಿಲೆ ಅಂತ ಹೇಳಿದ್ರಿ ಇದು ಒಂದು ರೀತಿಯ ಮಾನಸಿಕ ಕಾಯಿಲೆನೇ ಇದೇ ತರ ಮಾನಸಿಕ ಕಾಯಿಲೆ ಬೇರೆ ಇನ್ಯಾವ ತರದಿದೆ ಮಾನಸಿಕ ಕಾಯಿಲೆ ಎರಡು ಮಟ್ಟಿಗೆ ವಿಂಗಡಿಸಿಕೊಳ್ಳಬಹುದು ಒಂದು ನ್ಯೂರೋಸಿಸ್ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ಸೈಕೋಸಿಸ್ ಅಂತ ಹೇಳ್ತೀವಿ ಈ ನ್ಯೂರೋಸಿಸ್ ಕಾಯಿಲೆಯಲ್ಲಿ ಸಾಮಾನ್ಯವಾಗಿ ಬರುವುದು ಈ ಖಿನ್ನತೆ ಕಾಯಿಲೆ ಅಥವಾ ಆತಂಕ ಕಾಯಿಲೆ ಹಠಾತ್ ಭಯ ಅಂತ ಹೇಳ್ತೀವಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ ಇನ್ನು ಗೀಳು ಕಾಯಿಲೆ ಅಥವಾ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದೇ ಸೈಕೋಸಿಸ್ ಕಾಯಿಲೆ ಅನ್ನೋದು ಮೇಜರ್ ಸೈಕಿಯಾಟ್ರಿಕ್ ಇಲ್ನೆಸ್ ಅಂತ ಹೇಳ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ಕಾಣಿಸೋದಂದ್ರೆ ಇಚ್ಛಿತ ವಿಕಲತೆ ಅಥವಾ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ ಡೆಲ್ಯೂಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಒಂದು ರೀತಿಯ ಅನುಮಾನದ ಕಾಯಿಲೆ ಅಥವಾ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂದರೆ ಈಗ ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋಗ್ತಾರೆ ಮತ್ತು ಕೆಲವೊಮ್ಮೆ ಮೇನಿಯಾ ಅಂತ ಹೋಗ್ತಾರೆ ಸೊ ಈ ಥರ ಕಾಯಿಲೆಗಳು ಕಾಣಿಸ್ಕೊಳ್ಬೋದು ಈಗ ಸಾಮಾನ್ಯವಾಗಿ ಮಾನಸಿಕ ಕಾಯಿಲೆ ಅಂದರೆ ತುಂಬ ಜನ ಡಿಪ್ರೆಷನ್ಗೆ ಒಳಗಾಗ್ತಾರೆ ಈ ಡಿಪ್ರೆಷನ್ ಮನಸ್ಸಿನಲ್ಲಿ ಮೂಡೋದಕ್ಕೆ ಒಬ್ಬ ವ್ಯಕ್ತಿ ಡಿಪ್ರೆಷನ್ಗೆ ಒಳಗಾಗೋದಕ್ಕೆ ಯಾವ್ಯಾವ ಕಾರಣಗಳಿದೆ ಕಾರಣಗಳು ಹಲವಾರಿದೆ ರಶ್ಮಿ ಅಂದರೆ ಇವಾಗ ನಾವು ಎರಡು ರೀತಿ ವಿಂಗಡಿಸ್ಕೊಳ್ಬೋದು ಈಗ ಮಾನಸಿಕ ಕಾಯಿಲೆ ಬರುವ ಕಾರಣಗಳು ಅನುವಂಶ ಕಾರಣಗಳಿರ್ಬೋದು ಅಥವಾ ಜೆನೆಟಿಕ್ ಅಂದರೆ ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಮೊದಲನೆಯ ತಲೆಮಾರು ಸಂಬಂಧಿಗಳಿಗೆ ಕಾಯಿಲೆ ಇದ್ದರೆ ಸೆಕೆಂಡ್ ಜನ್ರೇಷನ್ ಅವ್ರಿಗೆ 2ರಷ್ಟು ಅಥವಾ 3ರಷ್ಟು ಪಟ್ಟಿ ಡಿಪ್ರೆಷನ್ ಕಾಯಿಲೆ ಇರಬಹುದು ಮತ್ತು ಮೆದುಳಲ್ಲಿ ಕೆಲವು ರಾಸಾಯನಿಕ ಅಂಶಗಳಿರುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ ಆ ನ್ಯೂರೋ ಟ್ರಾನ್ಸ್ಮಿಟರ್ಸಲ್ಲಿ ಸೆರೆಟೋನಿನ್ ಡೋಪಮೀನ್ ಮತ್ತು ನಾರ್ ಎಪಿನೆಫ್ರಿನ್ ಅಂತ ಹೇಳ್ತೀವಿ ಈ ಡಿಪ್ರೆಷನ್ ಕಾಯಿಲೆ ಬಂದಾಗ ಮೆದುಳಲ್ಲಿ ಆಗುವ ರಾಸಾಯನಿಕ ಅಂಶಗಳು ಏರುಪೇರಾಗುತ್ತೆ ಸೆರೆಟೋನಿನ್ ಅನ್ನೋ ಅಂಶ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ ಸಹ ಬಹಳಷ್ಟು ಕಮ್ಮಿಯಾಗಿ ಉತ್ಪತ್ತಿ ಆಗ್ತಿರುತ್ತೆ ಅಥವಾ ಡೆಫಿಷಿಯನ್ಸಿ ಆಗ್ತಾ ಇರುತ್ತೆ ಸೊ ಇದೆಲ್ಲ ಬಯೋಲಾಜಿಕಲ್ ಕಾಸಸ್ ಅಂತ ಹೇಳ್ಬೋದು ಇನ್ನು ಕೆಲವು ಸೈಕಲಾಜಿಕಲ್ ಕಾಸಸ್ ಅಂತ ಹೇಳ್ತೀವಿ ಎನಿ ಲೈಫ್ ಇವೆಂಟ್ ಬಹಳವಾದ ಅಹಿತಕರವಾದ ಘಟನೆಗಳು ಲೋನ್ಲಿನೆಸ್ಸು ಮದುವೆ ಆಗದೇ ಇಲ್ಲಿ ಇರೋರು ಬಹಳ ಏನೋ ಒಂದು ರೀತಿಯ ಪ್ರೀತಿ ಸಿಗ್ತೇ ಇರೋರು ಇನ್ನೂ ಕೆಲವೊಮ್ಮೆ ಸೈಕೋ ಅನಾಲಿಟಿಕಲ್ ವ್ಯೂ ಅಂದರೆ ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಬ್ಜೆಕ್ಟ್ ಲಾಸ್ ಅಂತ ಹೇಳ್ತಾರೆ ಅಂದರೆ ಇಷ್ಟವಾದ ವಸ್ತು ಅವರಿಗೆ ಸಿಗದಿದ್ದಾಗ ಡಿಪ್ರೆಷನ್ನು ಜಾಸ್ತಿ ಕಂಡು ಬರಬಹುದು ನೀವು ಮೊದಲೇ ಹೇಳಿದ್ರಿ ಇತ್ತೀಚೆಗೆ ಡಿಪ್ರೆಷನ್ಗೆ ಒಳಗಾಗೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತಾ ಇಲ್ಲ ಗಂಡು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತಾ ಜನರಲ್ ಪಾಪ್ಯುಲೇಷನ್ ಅಂದರೆ ಈಗ 100 ಜನದಲ್ಲಿ 15 ಜನಕ್ಕೆ ಡಿಪ್ರೆಷನ್ ಕಾಣಿಸ್ಕೊಳ್ಳುತ್ತೆ ಆದರೆ ಡಿಪ್ರೆಷನ್ ಅನ್ನೋ ಕಾಯಿಲೆ ಹೆಚ್ಚು ಹೆಂಗಸರಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಸಾಮಾನ್ಯವಾಗಿ 15% ಅಂದರೆ ಹೆಂಗಸರಲ್ಲಿ 25% ಅಂದರೆ 25 ಜನ ಹೆಂಗಸರಿಗೆ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಈಗ ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಕೇಳಿದ್ದೀವಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳು ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಳ್ತಾರೆ ಕೋಪ ಮಾಡ್ಕೋತಾರೆ ಇದು ಕೂಡ ಮಾನಸಿಕ ಕಾಯಿಲೆಯ ಒಂದು ಭಾಗವೇನಾ ಅಥವಾ ಈಗ ಹೇಳ್ದಂಗೆ ರಶ್ಮಿ ಈಗ ಡಿಪ್ರೆಷನ್ ಕಾಯಿಲೆ ಹೆಂಗಸರಲ್ಲಿ ಯಾಕೆ ಜಾಸ್ತಿ ಕಾಣಿಸ್ಕೊಳ್ಬೋದು ಅನ್ನೋದಕ್ಕೆ ಹಲವಾರು ಕಾರಣಗಳಿರುತ್ತೆ
ಒಂದು ಹೆಣ್ಣಿಗೆ ಬರುವಂತ ಜೈವಿಕ ಜವಾಬ್ದಾರಿಗಳು ಅಥವಾ ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ಋತುಚಕ್ರದ ಸಮಯದಲ್ಲಿ ಗರ್ಭಧಾರಣೆ ಸಮಯದಲ್ಲಿ ದೇಹದಲ್ಲಿ ಇರುವ ಹಾರ್ಮೋನ್ಸ್ ಅಥವಾ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅನ್ನುವ ಹಾರ್ಮೋನ್ಸ್ ಬದಲಾವಣೆ ಆಗುತ್ತೆ ಅದೇ ಋತುಚಕ್ರ ಸಮಯಕ್ಕಿಂತ ಮುಂಚೆ ಅಂದರೆ ಋತುಚಕ್ರ ಶುರುವಾಗಕ್ಕಿಂತ ಒಂದು 8 ರಿಂದ 10 ದಿವಸಕ್ಕಿಂತ ಮುಂಚೆ ದೇಹದಲ್ಲಿ ಆಗುವ ಹಾರ್ಮೋನ್ ವ್ಯತ್ಯಾಸದಿಂದ ಅದು ಮೆದುಳಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ನ ವ್ಯತ್ಯಾಸಗಳು ಮಾಡುತ್ತೆ ಆ ಕಾರಣಗಳಿಂದ ಇರಬಹುದು ಇನ್ನೂ ಕೆಲವೊಮ್ಮೆ ಹೈಪೋಥೈರಾಯಿಡಿಸಂ ಅಂತ ಹೇಳ್ತೀವಿ ಅಂದರೆ ಥೈರಾಯ್ಡ್ ಅನ್ನುವ ಗ್ಲ್ಯಾಂಡ್ ಅಥವಾ ಗ್ರಂಥದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಈ ಹೈಪೋಥೈರಾಯಿಡಿಸಂ ಇಂದನೂ ಕೂಡ ಸುಮಾರು ಜನ ಹೆಂಗಸರಲ್ಲಿ ಡಿಪ್ರೆಷನ್ ಕಾಯಿಲೆ ಕಾಣಿಸ್ಕೊಳ್ಬೋದು ಅಥವಾ ಓ ಸಿ ಪಿಲ್ಸ್ ಅಥವಾ ಗರ್ಭನಿರೋಧಕ ಮಾತ್ರೆಗಳಿಂದನೂ ಕೂಡ ಕೆಲವೊಮ್ಮೆ ಡಿಪ್ರೆಷನ್ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ನೀವು ಈಗ ತಾನೇ ಹೇಳಿದ್ರಿ ಡಿಪ್ರೆಷನ್ ಇತ್ತೀಚೆಗೆ ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಅಂತ ಈ ಡಿಪ್ರೆಷನ್ ಆಗ್ತಿದೆ ತನಗೆ ಅಂತ ಗೊತ್ತಾಗೋದು ಹೇಗೆ ಅದರ ಮುಖ್ಯ ಲಕ್ಷಣಗಳೇನು ಮುಖ್ಯ ಲಕ್ಷಣಗಳಂದರೆ ಸಾಧಾರಣವಾಗಿ ಎಲ್ಲ ಮನುಷ್ಯನಿಗೂ ಕೆಲವು ಸಮಯದಲ್ಲಿ ಬೇಜಾರಾಗ್ಬೋದು ಬೇಸರ ಆಗ್ಬೋದು ಸೊ ಒಮ್ಮೊಮ್ಮೆ ಯಾವಾಗಾದರೂ ಬೇಸರ ಬೇಜಾರಾದರೆ ಡಿಪ್ರೆಷನ್ ಅಂತ ಡಯಾಗ್ನೋಸ್ ಮಾಡಲಿಕ್ಕಾಗೋದಿಲ್ಲ ಸೊ ಡಿಪ್ರೆಷನ್ ಅನ್ನೋ ಲಕ್ಷಣಗಳು ಕೆಲವಿದೆ ಈಗ ಸಾಧಾರಣವಾಗಿ ಇಡೀ ದಿನ ಬೇಜಾರಾಗುವುದು ಅದು ಕೆಲವೊಮ್ಮೆ ಈ ಬೇಜಾರತನ ಬೆಳಗ್ಗೆ ಜಾಸ್ತಿ ಇರುತ್ತೆ ಸಂಜೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಬಹಳವಾದ ಸುಸ್ತು ಅಂದರೆ ಕೆಲಸನೇ ಮಾಡೋಕ್ಕಾಗ್ತಿರಲ್ಲ ಮನೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಮತ್ತು ಅನಿಡೋನಿಯಾ ಅಂತ ಹೇಳ್ತೀವಿ ಅಂದರೆ ಸಾಧಾರಣವಾಗಿ ಖುಷಿ ಪಡ್ತಿರೋ ಘಟನೆಗಳು ಅವ್ರಿಗೆ ಯಾವುದೇ ರೀತಿ ಖುಷಿಯನ್ನು ಕೊಡುತ್ತಿರಲ್ಲ ಈಗ ಒಬ್ಬೊಬ್ಬರಿಗೆ ಸಿನಿಮಾ ನೋಡೋಕ್ಕೆ ಇಷ್ಟ ಆಗುತ್ತೆ ಟಿ ವಿ ನೋಡೋಕ್ಕೆ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಆಗುತ್ತೆ ಸೊ ಅದು ಖುಷಿ ಕೊಡ್ತಿದ್ದ ಕೆಲಸಗಳು ಡಿಪ್ರೆಷನ್ ನಂತರ ಯಾವುದೇ ರೀತಿ ಅವ್ರಿಗೆ ಸಂತೋಷ ಕೊಡ್ತಾ ಇರಲ್ಲ ಇನ್ನು ಕೆಲವೊಮ್ಮೆ ದೈಹಿಕ ನೋವುಗಳು ತಲೆನೋವು ಸೊಂಟ ನೋವು ಮೈಕೈ ನೋವು ಮತ್ತು ಕಾರಣವಿಲ್ಲದೆ ಅಳೋದು ಸಿಟ್ಟು ಮಾಡೋದು ಇನ್ನು ಕೆಲವೊಮ್ಮೆ ಜಗಳಗಳಾಗೋದು ಹೀಗೆ ಕೆಲವೊಮ್ಮೆ ಲಕ್ಷಣಗಳಿರುತ್ತೆ ತೀವ್ರ ಡಿಪ್ರೆಷನ್ ಅಥವಾ ಸಿವಿಯರ್ ಡಿಪ್ರೆಷನ್ ಆದಾಗ ತನ್ನ ಎಲ್ಲ ಜೀವನದಲ್ಲಿ ಆಸಕ್ತಿ ಕಳ್ಕೊಂಡು ಒಂದು ರೀತಿಯ ಜುಗುಪ್ಸೆ ನಾನು ಈ ಭೂಮಿಗೆ ಭಾರ ಆಗಿದ್ದೀನಿ ದೇವ್ರು ನನ್ನ ಶಿಕ್ಷೆ ಕೊಡಬೇಕು ನಾನು ಬದುಕಬಾರ್ದು ಸತ್ತೋಗ್ಬೇಕು ನಾನು ಅಂತ ಪದೇ ಪದೇ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುತ್ತೆ ಕೆಲವೊಮ್ಮೆ ಈವನ್ ಸೂಸೈಡ್ ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಾರೆ ಮುಂಚೆ ಅಥವಾ ಮನಸ್ಸಲ್ಲಿ ಏನೋ ಒಂದು ರೀತಿಯ ಪ್ಲ್ಯಾನ್ ಮಾಡ್ತಿರ್ತಾರೆ ಹೇಗೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಹೇಗೆ ನಾನು ಮಾಡಬೇಕು ಅಂತ ತೀವ್ರತೆ ಇರುತ್ತೆ ನಿದ್ರೆ ಏರುಪೇರಾಗುತ್ತೆ ಡಿಪ್ರೆಷನ್ನಲ್ಲಿ ಮಧ್ಯರಾತ್ರಿ ಎಚ್ಚರ ಆಗ್ತಿರ್ಬೋದು ಅಥವಾ ಸಾಧಾರಣವಾಗಿ 7 ಗಂಟೆಗೆ ಏಳ್ತಿರೋರು 4 ಗಂಟೆ 5 ಗಂಟೆಗೆ ಎಚ್ಚರ ಆಗುತ್ತೆ ಅಥವಾ ಇನ್ನೂ ಕೆಲವೊಮ್ಮೆ ಅಂದರೆ ವೇಟ್ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು ಅಥವಾ ಡಿಪ್ರೆಷನಲ್ಲಿ ಸಾಧಾರಣವಾಗಿ ಊಟದಲ್ಲಿ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಏನೂ ರುಚಿ ಇರ್ತಿರಲ್ಲ ಊಟ ಮಾಡಬೇಕು ಅನಿಸ್ತಿರಲ್ಲ ಅಥವಾ ಅಡಾಲೆಸೆಂಟ್ ಡಿಪ್ರೆಷನ್ ಅಥವಾ ಟೀನೇಜ್ ಡಿಪ್ರೆಷನ್ ಬಂದಾಗ ಊಟ ಜಾಸ್ತಿ ಮಾಡ್ತಾರೆ ವೇಟ್ ಹೆಚ್ಚಾಗುತ್ತೆ ಫುಡ್ ಕ್ರೇವಿಂಗ್ ಇರುತ್ತೆ ನಾನು ಜಾಸ್ತಿ ತಿನ್ನಬೇಕು ಮನಸ್ಸಮಾಧಾನ ಆಗೋಕ್ಕೆ ನಾನು ಊಟ ಜಾಸ್ತಿ ಮಾಡಬೇಕು ಈ ಥರ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ಈಗ ಡಾಕ್ಟರ್ ನೀವು ಹೇಳಿದ್ರಿ ಡಿಪ್ರೆಷನ್ ಆಗೋದಕ್ಕೆ ಕಾರಣಗಳನ್ನು ಆಗಲೇ ಹೇಳಿದ್ರಿ ಯಾವುದೇ ರೀತಿ ಶಾಕಿಂದ ಇರ್ಬೋದು ಅಥವಾ ತನಗೆ ಬೇಕಾಗಿರೋಂಥ ವಸ್ತು ಸಿಗದೇನು ಇರ್ಬೋದು ಅಂತ ಆದರೆ ಈಗ ನೀವು ಹೇಳಿರೋ ಲಕ್ಷಣಗಳನ್ನ ನೋಡಿದ್ರೆ ನಂಗೆ ಬದುಕೋಕ್ಕೆ ಆಸೆ ಇಲ್ಲ ಯಾವುದರಲ್ಲೂ ಆಸಕ್ತಿ ಇಲ್ಲ ಈ ಥರ ಆಗೋಕ್ಕೆ ಕಾರಣ ಏನು ಈ ಡಿಪ್ರೆಷನಲ್ಲೂ 2 ಥರ ಡಿಪ್ರೆಷನ್ ಇದೆ ರಶ್ಮಿ ಎಕ್ಸೋಜೀನಿಯಸ್ ಅಂತ ಹೇಳ್ತೀವಿ ಅಥವಾ ಹೊರಜನ್ಯ ಅಥವಾ ಒಳಜನ್ಯ ಎಂಡೋಜೀನಿಯಸ್ ಡಿಪ್ರೆಷನ್ ಅಂತ ಹೇಳ್ತೀವಿ ಹೊರಜನ್ಯ ಡಿಪ್ರೆಷನ್ ಅಂದರೆ ಏನಾದರೂ ಲೈಫ್ ಇವೆಂಟ್ ಆದಾಗ ತುಂಬ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಾಗ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫೋರ್ಸಸ್ಸಿಂದ ಬಂದ ಡಿಪ್ರೆಷನ್ನು ಬಹಳ ಮಟ್ಟಿಗೆ ಬೇಗ ಹುಷಾರಾಗ್ತಾರೆ ಎಂಡೋಜೀನಿಯಸ್ ಡಿಪ್ರೆಷನ್ ಅಂದರೆ ಸಾಧಾರಣವಾಗಿ ಅವ್ರಿಗೆ ಲೈಫಲ್ಲಿ ಏನೂ ಸ್ಟ್ರೆಸ್ ಇರಲ್ಲ ಯಾಕೆ ನಿಮಗೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಏನೂ ಕಾರಣ ಸಿಗ್ತಿರಲ್ಲ ಇಲ್ಲ ಗಂಡ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳು ಚೆನ್ನಾಗಿದ್ದಾರೆ ಡಾಕ್ಟ್ರೆ ನಮಗೆ ಏನೂ ಸಮಸ್ಯೆ ಇಲ್ಲ ಬಟ್ ಯಾಕೆ ನನಗೆ ಹಿಂಗೆ ಅನ್ನಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಇಟ್ಸ್ ಎ ಜೆನೆಟಿಕ್ ಕಾಂಪೊನೆಂಟ್ ಅಂದರೆ ಈಗ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಡಿಪ್ರೆಷನ್ದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೂಸೈಡ್ ಇರುತ್ತೆ ಸೊ ಈ ಜೆನೆಟಿಕ್ ಕಾಂಪೊನೆಂಟ್ ಅಥವಾ ಮೆದುಳಲ್ಲಿ ಬದಲಾವಣೆ ಆದ ನಂತರ ಬರುವಂಥ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ ಈ ಡಿಪ್ರೆಷನ್ಗೆ ಯಾವ ಥರದ ಟ್ರೀಟ್ಮೆಂಟ್ ಸಿಗುತ್ತೆ ಹಾಗಾದರೆ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ 2 ಥರ ಇದೆ ಒಂದು ಮೈನರ್ ಡಿಪ್ರೆಷನ್ ಅಂದರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದ್ದಾಗ ಹಲವಾರು ಮಟ್ಟಿಗೆ ಕೌನ್ಸಿಲಿಂಗ್ ಅಥವಾ ಕಾಗ್ನಿಟಿವ್ ಬಿಹೇವಿಯರಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಈಗ ಡಿಪ್ರೆಷನಲ್ಲಿರೋರಿಗೆ ಸಾಧಾರಣವಾಗಿ ಬಹಳ ಮಟ್ಟಿಗೆ ಒಂದು ರೀತಿಯ ನಕಾರಾತ್ಮಕ ಆಲೋಚನೆಗಳಿರುತ್ತೆ
ಅಂದ್ರೆ ಎಲ್ಲರೂ ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ತಾರೆ ಎಲ್ಲರಿಗೂ ನನ್ನ ಕಂಡ್ರೆ ಬೇಜಾರು ಅಂತ ಈ ತರ ಪೆಸಿಮಿಸ್ಟಿಕ್ ಆಟಿಟ್ಯೂಡ್ ಇರುತ್ತೆ ಒಂದು ರೀತಿಯ ನೆಗೆಟಿವ್ ಥಾಟ್ಸ್ ಸೋ ಈ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯಲ್ಲಿ ನಾವು ಈ ನಕಾರಾತ್ಮಕ ಯೋಚನೆಗಳನ್ನು ನಾವು ಆದಷ್ಟು ಸಕಾರಾತ್ಮಕ ಅಥವಾ ಆಪ್ಟಿಮಿಸ್ಟಿಕ್ ಐಡಿಯೇಷನ್ಸ್ ಗೆ ನಾವು ಕೌನ್ಸಿಲಿಂಗ್ ಮೂಲಕ ಸರಿಪಡಿಸ್ಕೋಬಹುದು ಆದರೆ ಮೇಜರ್ ಡಿಪ್ರೆಷನ್ ಗೆ ಈ ತರ ಒಳಜನ್ಯ ಅಥವಾ ಎಂಡೋಜಿನಿಯಸ್ ಡಿಪ್ರೆಷನ್ ಗೆ ನಾವು ಮಾತ್ರೆಗಳನ್ನು ಶುರು ಮಾಡಬೇಕಾಗುತ್ತೆ ಈಗ ಡಿಪ್ರೆಷನ್ ತೀವ್ರವಾಗಿ ಆಗೋದ್ರೆ ಅದು ಬೇರೆ ಮಾನಸಿಕ ಕಾಯಿಲೆಗೆ ಒಳಗಾಗುತ್ತಾ ಅಥವಾ ಅದಕ್ಕೆ ಬೇರೆ ತರ ಚಿಕಿತ್ಸೆ ಮಾಡೋದಾ ಡಿಪ್ರೆಷನ್ ತೀವ್ರ ಇದ್ದಾಗ ಸೈಕೋಮೋಟರ್ ರಿಟಾರ್ಡೇಷನ್ ಅಂತ ಆಗುತ್ತೆ ಅಂದ್ರೆ ಮನಸ್ಸಲ್ಲಿ ಮತ್ತೆ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳೆಲ್ಲ ತುಂಬಾ ನಿಧಾನ ಆಗುತ್ತೆ ಹಲವಾರು ದಿವಸ ಅವರು ಊಟ ಮಾಡೋದಿಲ್ಲ ಹಲವಾರು ದಿವಸ ನೀರು ಕುಡಿಯೋದಿಲ್ಲ ತನ್ನ ಒಂಟಿಯಾಗಿರ್ತಾರೆ ಒಬ್ಬರೇ ರೂಮಲ್ಲಿ ಬಾಕ್ಲ ಹಾಕೊಂಡು ಅವ್ರ ಪಾಡ್ಗವ್ರು ಇರ್ತಾರೆ ಎಲ್ಲಾದ್ರಲ್ಲೂ ಆಸಕ್ತಿ ಕಳ್ಕೊಂಡಿರ್ತಾನೆ ಸ್ನಾನ ಮಾಡಲ್ಲ ತಲೆ ಬಾಚ್ಕೊಳ್ಳಲ್ಲ ಬಟ್ಟೆ ನಾನು ಬದಲಾಯಿಸ್ಕೊಳ್ಬೇಕು ಮಕ್ಳಿಗೆ ಅಡುಗೆ ಮಾಡಿಕೊಡ್ಬೇಕು ಗಂಡನ್ನ ನೋಡ್ಕೋಬೇಕು ಅನ್ನೋ ಎಲ್ಲ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಸೊ ಇಷ್ಟು ಮಟ್ಟಿಗೆ ಇರುವಂಥ ಡಿಪ್ರೆಷನ್ನ ನಾವು ಆದಷ್ಟು ಬೇಗ ಸರಿಪಡಿಸ್ಬೇಕಾಗತ್ತೆ ಸೊ ಮಾತ್ರೆನೂ ಒಂದೊಂದು ಡಿಪ್ರೆಷನ್ ಪೇಷಂಟ್ಸು ಮಾತ್ರೆಗಳನ್ನು ತಗೋತಾ ಇರಲ್ಲ ನಂಗೆ ಊಟನೂ ಬೇಡ ಏನೂ ಬೇಡ ಸುಮ್ಮನೆ ಇರ್ತಾರೆ ಸೊ ಅಂಥ ಪೇಷಂಟ್ಸ್ಗೆ ನಾವು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಇ ಸಿ ಟಿ ಅಂತಲೂ ಹೇಳ್ತೀವಿ ಅದನ್ನು ಬಹಳ ಮಟ್ಟಿಗೆ ಪ್ರಯೋಜನವಾಗುತ್ತೆ ಡಾಕ್ಟರ್ ಎಷ್ಟೋ ಸಲ ನಮಗೆ ಗೊತ್ತಾಗ್ತಿರುತ್ತೆ ಈಗ ನೀವೇ ಹೇಳಿದ್ರಿ ಡಿಪ್ರೆಷನ್ ಇರೋರು ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ ಸಂತೋಷ ಕಾಣಲ್ಲ ಅಂತ ಆದರೆ ಅವ್ರು ಅದನ್ನು ಯಾರ ಹತ್ರನು ಹೇಳ್ಕೊಳ್ಳೋಕೆ ರೆಡಿ ಇರಲ್ಲ ಹಾಗಂತ ಅದನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ ಈಗ ಇನ್ನೊಬ್ಬರಿಗೆ ಡಿಪ್ರೆಷನ್ ಇದೆ ಅಂತ ಅವ್ರ ಪಾರ್ಟ್ನರ್ಗೋ ಇನ್ಯಾರಿಗೋ ಗೊತ್ತಾಯ್ತು ಅಂದರೆ ನಾವು ಯಾವ ರೀತಿ ಅವರನ್ನ ನೋಡ್ಕೋಬೇಕು ಒಂದು ಮುಖ್ಯವಾದ ಪ್ರಶ್ನೆ ಇದು ಮೊದಲನೇದಾಗಿ ಐಡೆಂಟಿಫಿಕೇಷನ್ ಆಫ್ ದ ಸಿಂಪ್ಟಮ್ ಅದೇ ಹೇಳ್ದಂಗೆ ಡಿಪ್ರೆಷನ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಬಹಳಷ್ಟು ಸಪೋರ್ಟ್ ಬೇಕಾಗುತ್ತೆ ಎಮೋಷ್ನಲ್ ಸಪೋರ್ಟು ಅವ್ರು ಕೇಳಬೇಕಾಗುತ್ತೆ ಮನಸ್ಸು ಹೇಗಿದೆ ಯಾಕೆ ಈ ಥರ ಆಗ್ತಾ ಇದೆ ಮತ್ತು ಅವ್ರ ದಿನನಿತ್ಯ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇರಲ್ಲ ಏನು ಕೆಲಸದಲ್ಲೆಲ್ಲ ಆಸಕ್ತಿ ಕಳ್ಕೊಂಬಿಟ್ಟಿರ್ತಾರೆ ಸೊ ಆದಷ್ಟು ಕೇಳಿ ಏನಾದರೂ ಒಂದು ರೀತಿಯ ತೊಂದರೆ ಇದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕಾಗಬೇಕಾಗುತ್ತೆ ಮನಸ್ಸಿನ ಖಿನ್ನತೆ ಡಿಪ್ರೆಷನ್ಗೆ ಕಾರಣಗಳು ಏನೇನು ಚಿಕಿತ್ಸೆ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಈಗೊಂದು ಚಿಕ್ಕ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ಗೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ನೀವು ಹೇಳಿದ್ರಿ ಒಬ್ಬ ವ್ಯಕ್ತಿ ಇಡೀ ದಿವಸ ಒಂದೇ ಥರ ಇರೋಕ್ಕಾಗಲ್ಲ ಒಂದೊಂದ್ಸಲ ನಮಗೆ ಬೇಜಾರು ಅನಿಸುತ್ತೆ ನಿರಾಸಕ್ತಿ ಬರುತ್ತೆ ಆದರೆ ಇದು ಡಿಪ್ರೆಷನ್ ಅಂತ ನಮಗೆ ಗೊತ್ತಾಗೋದು ಯಾವಾಗ ಹೇಳ್ದಂಗೆ ಇಡೀ ದಿನ ಖುಷಿ ಅಂತೂ ಇರೋಕ್ಕೆ ಸಾಧ್ಯ ಅಲ್ಲ ಅಥವಾ ಕೆಲವೊಮ್ಮೆ ಒಂದು ಸ್ವಲ್ಪ ಮಟ್ಟಿಗೆ ನಾರ್ಮಲಾಗಿ ನಮ್ಮ ಮನಸ್ಸು ಏರುಪೇರಾಗೋಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಡಿಪ್ರೆಷನ್ ಅಂತ ಡಯಾಗ್ನೋಸ್ ಮಾಡಲಿಕ್ಕೆ ಮಿನಿಮಮ್ ಒಂದು ಟೈಮ್ ಕ್ರೈಟೀರಿಯಾ ಅಂತ ಹೇಳ್ತೀವಿ ಸಾಧಾರಣವಾಗಿ ನಾವು ಫಾಲೋ ಮಾಡೋದು 2 ವಾರದಿಂದ 1 ತಿಂಗಳು ಅಥವಾ 2 ತಿಂಗಳು ಈಗ ರೆಕಗ್ನೈಸ್ 3 ತಿಂಗಳು 4 ತಿಂಗಳು ಆದಮೇಲೂ ಇವ್ರಿಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ ಕೆಲಸ ಮಾಡೋಕ್ಕಾಗ್ತಿಲ್ಲ ಎಲ್ಲ ರೀತಿಯ ಆಸಕ್ತಿ ಕಳ್ಕೊಂಬಿಟ್ಟಿರ್ತಾರೆ ಇಡೀ ದಿನ ಬೇಜಾರು ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಇಡೀ ದಿನ ಅವ್ರದ್ದು ಮೂಡ್ ಚಾರ್ಟ್ ಮಾಡಿದ್ರೆ ಯಾವ ಕ್ಷಣನೂ ಅವ್ರಿಗೆ ಖುಷಿ ಕೊಡ್ತಾ ಇರಲ್ಲ ಆಗ ಮಾತ್ರ ಅವ್ರಿಗೆ ಡಿಪ್ರೆಷನ್ ಕಾಯಿಲೆ ಇದೆ ಅಂತ ಹೇಳ್ಬೋದು ಈ ಡಿಪ್ರೆಷನ್ಗೆ ಸರಿಯಾದ ಕೌನ್ಸಿಲಿಂಗ್ ತಗೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಂಡ್ರೆ ಅದು ಸಂಪೂರ್ಣವಾಗಿ ವಾಸಿಯಾಗತ್ತಾ ಹೌದು ಯಾಕಂದ್ರೆ ಇದು ಬಹಳ ತಪ್ಪು ಕಲ್ಪನೆ ಬಹಳ ಮಟ್ಟದಿಂದ ಒಂದು ನಂಬಿಕೆ ಇದೆ ಮನಸ್ಸಿಗೆ ಮದ್ದಿಲ್ಲ ಅಂತ ಈಗ ಹೇಗೆ ಶರೀರಕ್ಕೆ ಹಲವಾರು ಕಾಯಿಲೆಗಳು ಬರುತ್ತೆ ಬಿ ಪಿ ಕಾಯಿಲೆ ಇರ್ಬೋದು ನಿಮೋನಿಯಾ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಅದೇ ಥರ ಮನಸ್ಸು ಒಂದು ಆರ್ಗನ್ ಅದು ಸೊ ಈ ಮನಸ್ಸಿಗೂ ಕೂಡ ಬಹಳಷ್ಟು ಕಾಯಿಲೆ ಬರುತ್ತೆ ಡಿಪ್ರೆಷನ್ ಕಾಯಿಲೆ ಇರ್ಬೋದು ಸ್ಕಿಜೋಫ್ರೀನಿಯಾ ಕಾಯಿಲೆ ಇರ್ಬೋದು ಹೇಗೆ ಒಂದು ಜ್ವರ ಬಂದಾಗ ನಾವು ಮಾತ್ರೆ ತೊಗೊಂಡು ಸರಿಪಡಿಸ್ಕೋತೀವಿ ಅದೇ ಥರ ಮನಸ್ಸಿಗೂ ಹಲವಾರು ಕಾಯಿಲೆಗಳು ಬಂದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಮಾತ್ರೆಗಳ ಮೂಲಕ ಮತ್ತು ಬೇರೆ ರೀತಿಯ ಚಿಕಿತ್ಸೆ ಕೊಟ್ಟು ನಾವು ಹುಷಾರು ಪಡಿಸ್ಕೊಳ್ಬೇಕಾಗುತ್ತೆ ಸೊ ಯಾವಾಗ ಡಿಪ್ರೆಷನ್ ಇದೆ ತನಗೆ ಅಂತ ಗೊತ್ತಾಗುತ್ತೋ ಆ ಕ್ಷಣದಲ್ಲೇ ಸರಿಯಾದ ಚಿಕಿತ್ಸೆನ ಪಡ್ಕೊಳ್ಳೋದು ಯಾಕಂದರೆ ಮುಖ್ಯವಾಗಿ ಎಸ್ಪೆಷಲಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸಲ್ಲಿ ಎಷ್ಟು ಬೇಗ ನಾವು ಚಿಕಿತ್ಸೆ ಶುರು ಮಾಡ್ತೀವಿ ಅಷ್ಟು ಬೇಗ ಗುಣ ಆಗ್ತಾರೆ ನಾವು ಹೆಚ್ಚು ಹೊತ್ತು ಬಿಟ್ಟಷ್ಟು ಯಾಕಂದರೆ ಸಾಧಾರಣವಾಗಿ 1 ವರ್ಷ 2 ವರ್ಷ 3 ವರ್ಷ ನಂತರ
ಪೇಷಂಟ್ಸ್ ಬರ್ತಾರೆ ಅಥವಾ ಇನ್ನು ಕೆಲವೊಮ್ಮೆ ಇದು ಪೂರ್ವಜನ್ಮದ ಕರ್ಮ ಇರಬಹುದು ಅಥವಾ ಬೇಕಂತ ಮಾಡ್ತಿರಬಹುದು ಅಥವಾ ಏನು ಭೂತ ಕಾಟಗಳು ಇರಬಹುದು ಅಂತ ಸುಮಾರು ಸತಿ ಪೂಜೆಗಳಾಗಿ ಎಲ್ಲ ಆದ್ಮೇಲೆ ಸುಮಾರು ವರ್ಷ ಅಲ್ಲೇ ಕಳೆದು ಹೋಗಿರುತ್ತೆ ಆಮೇಲೆ ಅವರು ಚಿಕಿತ್ಸೆ ಶುರು ಮಾಡ್ತಾರೆ ಸೋ ಮಾನಸಿಕ ಕಾಯಿಲೆ ಎಷ್ಟು ಬೇಗ ನಾವು ಚಿಕಿತ್ಸೆ ಪಡ್ಕೊಳ್ತಾರೆ ಅಷ್ಟು ಬೇಗ ಗುಣಮುಕ್ತರಾಗ್ತಾರೆ ನೀವಾಗ್ಲೇ ಹೇಳಿದ್ರಿ ಡಾಕ್ಟರ್ ಈಗ ಇದರಲ್ಲಿ ಎಕ್ಸ್ಟ್ರೀಮ್ ಕಾಯಿಲೆನೂ ಇರುತ್ತೆ ಅಂದ್ರೆ ಅವರಿಗೆ ತಾನು ಬಟ್ಟೆ ಹಾಕೋಬೇಕು ಇವಾಗ ಊಟ ಮಾಡಬೇಕು ಸ್ನಾನ ಮಾಡಬೇಕು ಇದು ಯಾವುದರ ಅರಿವು ಇರಲ್ಲ ಅಂತ ಇಂಥ ಮಾನಸಿಕ ಕಾಯಿಲೆ ಯಾಕಾಗುತ್ತೆ ಸೋ ಈ ತರ ಮಾನಸಿಕ ಕಾಯಿಲೆ ಸೈಕೋಸಿಸ್ ಕಾಯಿಲೆ ಅಂತ ಹೇಳ್ತೀವಿ ಈ ಸೈಕೋಸಿಸ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಮೆದುಳಲ್ಲಿ ಬೇರೆ ರಾಸಾಯನಿಕ ಅಂಶಗಳು ವ್ಯತ್ಯಾಸ ಆಗುತ್ತೆ ಈಗ ಹೇಗೆ ಡಿಪ್ರೆಷನ್ ಅಲ್ಲಿ ಸೆರೆಟೋನಿನ್ ಉತ್ಪತ್ತಿ ಕಮ್ಮಿ ಆಗುತ್ತೆ ಅದೇ ತರ ಇಚ್ಛಿತ ವಿಕಲತೆ ಅಥವಾ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ತನಗೆ ತೊಂದರೆ ಬರ್ತಾ ಇದೆ ನನ್ನಲ್ಲಿ ಏನೋ ನ್ಯೂನತೆ ಇದೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಸೊ ಈ ಸೈಕೋಸಿಸ್ ಅಥವಾ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ಮೆದುಳಲ್ಲಿ ಡೋಪಮೀನ್ ಅನ್ನೋ ಉತ್ಪತ್ತಿ ಜಾಸ್ತಿ ಆಗುತ್ತೆ ರಾಸಾಯನಿಕ ಅಂಶಗಳು ಸೊ ಈಗ ಉತ್ಪತ್ತಿ ಜಾಸ್ತಿ ಆದಾಗಲೂ ಕೂಡ ಅವ್ರಿಗೆ ಬೇಗ ಚಿಕಿತ್ಸೆ ಬೇಕಾಗುತ್ತೆ ಅಂಥವ್ರಿಗೆ ಯಾವ ತರ ಚಿಕಿತ್ಸೆ ಕೊಡ್ತೀರಾ ಖಂಡಿತ ಕೌನ್ಸಿಲಿಂಗ್ ವರ್ಕ್ ಆಗಲ್ಲ ಅಂತ ಆಗ್ಲೇ ಹೇಳಿದ್ರು ಅವ್ರಿಗೆ ತಾನು ಏನ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ ಹೌದು ಆವಾಗ ಯಾವ ತರ ಚಿಕಿತ್ಸೆ ಕೊಡ್ತೀರಾ ಆಗ ತೀವ್ರತೆ ನೋಡಿ ಈಗ ಎಷ್ಟು ಮಟ್ಟಿಗೆ ತೀವ್ರ ಇದೆ ಎಷ್ಟು ವರ್ಷದಿಂದ ಇದು ಟ್ರೀಟ್ಮೆಂಟ್ ಆಗಿಲ್ಲ ಅಂತ ನೋಡಿಕೊಂಡು ತಕ್ಷಣ ನಾವು ಮಾತ್ರೆಗಳು ಬೇಕಾಗುತ್ತೆ ಈ ಮಾತ್ರೆಗಳು ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಸೈಕಾಟ್ರಿಸ್ಟ್ ಹತ್ರ ಹೋದರೆ ಏನೋ ನಿದ್ರೆ ಮಾತ್ರೆ ಶುರು ಮಾಡ್ತಾರೆ ಅಡಿಕ್ಷನ್ ಮಾತ್ರೆ ಶುರು ಮಾಡ್ತಾರೆ ಕೊಟ್ಟು ನಮಗೆ ಬಹಳ ಮಟ್ಟಿಗೆ ಬರೀ ನಿದ್ರೆ ಮಾಡ್ತಾರೆ ಕೊಡ್ತಾರೆ ಅಂತ ಬಹಳವಾದ ತಪ್ಪು ಕಲ್ಪನೆಗಳಿದೆ ಸೊ ಈ ಕಾಯಿಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ಡೆಫಿಷಿಯನ್ಸಿ ಆಗಿರೋ ಹಾರ್ಮೋನ್ ಈಗ ಡೋಪಮೀನ್ ಉತ್ಪತ್ತಿ ಹೆಚ್ಚಾಗ್ತಾ ಇದೆ ಸೊ ಯಾವ ಥರ ಮೆಡಿಸಿನ್ಸ್ ಕೊಡ್ತೀವಿ ಅಂದರೆ ಈ ಡೋಪಮೀನ್ನ ಉತ್ಪತ್ತಿನ ಒಂದು ಬ್ಯಾಲೆನ್ಸಿಗೆ ತರೋದು ಈಗ ವಿಚಿತ್ರವಾದ ನಡವಳಿಕೆ ಇನ್ನೂ ಕೆಲವೊಮ್ಮೆ ಸೈಕೋಸಿಸಲ್ಲಿ ಯಾರೋ ಕರ್ದಂಗಾಗುತ್ತೆ ಮಾತಾಡಿಸ್ದಂಗಾಗುತ್ತೆ ಆಡಿಟರಿ ಹ್ಯಾಲುಸಿನೇಷನ್ಸ್ ಅಂತೀವಿ ಅನುಮಾನಗಳಾಗುತ್ತೆ ಯಾರೋ ನನ್ನನ್ನೇ ನೋಡ್ತಾ ಇದ್ದಾರೆ ಅನಿಸುತ್ತೆ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇನ್ನೂ ಕೆಲವೊಮ್ಮೆ ಅನುಮಾನಗಳಾಗುತ್ತೆ ಅಂದರೆ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಬರುತ್ತೆ ಅಥವಾ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಬರುತ್ತೆ ಒಂದು ಅನುಮಾನದ ಕಾಯಿಲೆ ಸೊ ಈ ಕಾಯಿಲೆನೂ ಕೂಡ ಕಾರಣ ಇರೋದು ಡೋಪಮೀನ್ ಉತ್ಪತ್ತಿ ಹೆಚ್ಚಾದಾಗ ಸೊ ಈ ಅನುಮಾನಗಳು ಬರೀ ಮಾತು ಹೇಳಿ ಅಥವಾ ಕೌನ್ಸಿಲಿಂಗ್ ಮಾಡಿ ವ್ಯತ್ಯಾಸಗಳನ್ನ ತರೋದು ಸಾಧ್ಯವಿಲ್ಲ ಸೊ ಈ ಡೋಪಮೀನ್ ಉತ್ಪತ್ತಿ ಹೆಚ್ಚಾಗಿರೋದನ್ನು ನಾವು ತೀವ್ರ ಮತ್ತಿಗೆ ಬ್ಲಾಕ್ ಮಾಡಿ ಮೆಡಿಸಿನ್ಸಿಂದ ಗುಣ ಮಾಡಬೇಕಾಗುತ್ತೆ ಡಾಕ್ಟರ್ ಪ್ರೀತಿ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ ಅದಕ್ಕೆ ಮುಂಚೆ ಈಗೊಂದು ಚಿಕ್ಕ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ಒಂದ್ ಕಡೆ ಹೇಳಿದ್ರಿ ನೀವು ಇಲೆಕ್ಟ್ರಿಕ್ ಏನದು ಶಾಕ್ ಟ್ರೀಟ್ಮೆಂಟ್ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ ಆ ಟ್ರೀಟ್ಮೆಂಟ್ ಇಂದ ಯಾವುದೇ ರೀತಿ ತೊಂದರೆ ಆಗಲ್ವಾ ಅದೇಕೆಂದ್ರೆ ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಜನಕ್ಕೆ ಭಯ ಏನೋ ಶಾಕ್ ಕೊಟ್ಟು ಜನಕ್ಕೆ ಇದು ಪೇಷಂಟ್ಸ್ಗೆ ತೊಂದರೆ ಕೊಡ್ತಿದ್ದಾರೆ ಹಿಂಸೆ ಕೊಡ್ತಿದ್ದಾರೆ ಸೊ ಡಾಕ್ಟರ್ ಇವ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಡಿ ಅಥವಾ ಇವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಬುದ್ಧಿ ಕಲಿಸಿ ಅಂತೇಳಿ ಸೊ ಇದು ಒಂದು ರೀತಿಯ ತಪ್ಪು ಕಲ್ಪನೆ ಈ ಶಾಕ್ ಟ್ರೀಟ್ಮೆಂಟ್ ಅಥವಾ ವಿದ್ಯುತ್ ಕಂಪನಿ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ಇಟ್ಸ್ ಅನ್ ಅಪ್ರೂವ್ ಟ್ರೀಟ್ಮೆಂಟ್ ಅಂದರೆ ಎಲ್ಲ ಇಡೀ ಜಗತ್ತಲ್ಲಿ ಉಪಯೋಗಿಸ್ತಿರೋವಂಥ ಚಿಕಿತ್ಸೆ ಸೊ ಈ ಚಿಕಿತ್ಸೆಯಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಡೋಸ್ ಆಫ್ ಅನಸ್ಥೀಶಾ ಕೊಡ್ತೀವಿ ಮತ್ತು ಪಲ್ಸಸ್ ಪಾಸ್ ಮಾಡ್ತೀವಿ ಬ್ರೈನ್ಗೆ ಅಂದರೆ ಸಾಧಾರಣವಾಗಿ ಮಾತ್ರೆಗಳು ಶುರು ಮಾಡಿದ್ರೆ ಮಿನಿಮಮ್ ಟೈಮ್ ಪೀರಿಯಡ್ ಒಂದು ಎರಡರಿಂದ ನಾಲ್ಕು ವಾರದವರೆಗೂ ಸ್ವಲ್ಪ ಮಟ್ಟಿಗೆ ಟೈಮ್ ಬೇಕಾಗುತ್ತೆ ಎನಿ ಸೈಕ್ಯಾಟ್ರಿಕ್ ಡಿಸಾರ್ಡರ್ಗೆ ಆದರೆ ತೀವ್ರತೆ ಜಾಸ್ತಿ ಇದ್ದಾಗ ಈ ಮಾತ್ರೆಗಳು ನಾವು ಕೆಲಸ ಮಾಡೋವರೆಗೂ ನಾವು ಕಾಯ್ಲಿಕ್ಕೆ ಆಗ್ತಾ ಇರಲ್ಲ ಆಗ ಈ ವಿದ್ಯುತ್ ಕಂಪನಿ ಚಿಕಿತ್ಸೆ ಕೊಟ್ಟಾಗ ಮಾತ್ರೆಗಳು ಕೊಟ್ಟು ಮೆದುಳಲ್ಲಿ ಏನು ಬದಲಾವಣೆ ಆಗುತ್ತೆ ಅದೇ ರೀತಿ ವಿದ್ಯುತ್ ಕಂಪನಿ ಚಿಕಿತ್ಸೆಯಲ್ಲಿ ಎರಡು ಅಥವಾ ಮೂರು ಸೆಷನ್ಸ್ ಆದ ತಕ್ಷಣ ಈ ನ್ಯೂರೋ ಟ್ರಾನ್ಸ್ಮಿಟರ್ ಬದಲಾವಣೆಗಳು ಬೇಗ ಆಗುತ್ತೆ ಈಗ ಅನುಮಾನಗಳು ಕಡಿಮೆ ಆಗುತ್ತೆ ಕಿವಿಲಿ ಯಾರೋ ಮಾತಾಡಿಸ್ತಿರೋದು ಕಡಿಮೆ ಆಗುತ್ತೆ ಮತ್ತು ಅವರ ಆಲೋಚನೆಗಳು ಅಸ್ತವ್ಯಸ್ತ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಬೇಗ ಕಂಟ್ರೋಲಲ್ಲಿ ಬರುತ್ತೆ ಡಾಕ್ಟರ್ ನಮ್ಮ ಹೆಲ್ತ್ ಪ್ಲಸ್ ಪ್ರೋಗ್ರಾಮ್ನಲ್ಲಿ ಪ್ರತಿ ಸಂಚಿಕೆಯಲ್ಲೂ ನಾವು ದೇಹದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ತಿಳ್ಕೊತಾನೆ ಬಂದಿದ್ದೀವಿ ಅದೇ ಥರ ಮನಸ್ಸಿನ ಆರೋಗ್ಯವನ್ನು ಯಾವ ಥರ ಕಾಪಾಡ್ಕೋಬೋದು ಸೊ ಮೊದಲನೇದಾಗಿ ಒತ್ತಡ ಬಂದಾಗ ಮನುಷ್ಯ ಅಂದರೆ ಒತ್ತಡ ಬಂದೇ ಬರುತ್ತೆ ಯಾರಿಗೂ ಸ್ಟ್ರೆಸ್ ಇಲ್ಲದೆ ನಾವು ಇರಬೇಕು ಅಂತೂ ಈ ಜಗತ್ತಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ
ಸ್ಟ್ರೆಸ್ ಬಂದಾಗ ಲೈಫ್ ಸ್ಕಿಲ್ಸ್ ಅಂತ ಕಲ್ತ್ಕೊಳ್ಳೋದು ಅಂದ್ರೆ ಜೀವನದ ಕೌಶಲ್ಯಗಳು ಹೀಗೆ ಒಂದು ತೊಂದ್ರೆ ಬಂತು ಅದನ್ನ ಹೇಗೆ ಸಾಲ್ವ್ ಮಾಡೋದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಥವಾ ಏನಾದರೂ ಒಂದು ರೀತಿಯ ಹಾಬಿ ಇಟ್ಕೊಳ್ಳೋದು ಓದೋದು ಅಥವಾ ಗಾರ್ಡನಿಂಗ್ ಅಥವಾ ಈವನ್ ಸಿಂಪಲ್ ವಾಕಿಂಗ್ ಈಗ ವಾಕ್ ಮಾಡಿದ್ರೆ ಬ್ರೈನ್ ಅಲ್ಲಿ ಕೆಲವು ಹಾರ್ಮೋನ್ಸ್ ಎಂಡೋಜಿನಿಯಸ್ ಓಪಿಯಾಯ್ಡ್ಸ್ ಅಂತೀವಿ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ ಹೇಗೆ ನೀವು ಕೆಲವೊಮ್ಮೆ ಈಗ ಡ್ರಗ್ಸು ಅಥವಾ ಸಿಗರೇಟ್ಸ್ ತಗೊಂಡಾಗ ಕಿಕ್ ಕೊಡುತ್ತೆ ಡೋಪಮೀನ್ ರಿಲೀಸ್ ಆಗುತ್ತೆ ಅಂದಾಗ ಸಿಂಪಲ್ ಎಕ್ಸಸೈಸಸ್ಸು ವಾಕಿಂಗ್ ಮಾಡಿದಾಗ ದಟ್ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸೊ ಈ ಥರ ಕೆಲವು ಟೆಕ್ನಿಕ್ಸು ಇನ್ನೂ ಕೆಲವೊಮ್ಮೆ ಇತ್ತೀಚೆಗೆ ಈ ಬ್ಯುಸಿ ಲೈಫಲ್ಲಿ ಹೆಕ್ಟಿಕ್ ಲೈಫಲ್ಲಿ ನಮಗೆ ಹೇಳ್ಕೊಳ್ಳಿಕ್ಕೂ ಯಾರು ಜನ ಇಲ್ಲ ಸಿಗ್ತಾ ಇಲ್ಲ ಸೊ ಆದಷ್ಟು ನಮ್ಮ ತೊಂದರೆ ನೋವುಗಳು ಏನಾದರೂ ಇದ್ದರೆ ಆದಷ್ಟು ಹಂಚ್ಕೊಳ್ಳೋದು ಹೇಳ್ಕೊಳ್ಳೋದು ಯಾಕಂದರೆ ಎಲ್ಲರೂ ಅವರವ್ರ ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ದಾರೆ ಸೊ ಆದಷ್ಟು ಈ ಅಭ್ಯಾಸವನ್ನು ನಾವು ಕಲ್ತ್ಕೋಬೇಕಾಗುತ್ತೆ ವೀಕ್ಷಕರೇ ದೇಹಕ್ಕೆ ಹೇಗೆ ಕಾಯಿಲೆ ಬರುತ್ತೋ ಹಾಗೆ ಮನಸ್ಸಿಗೂ ಕಾಯಿಲೆ ಬರುತ್ತೆ ಅದೇ ಥರ ಅದಕ್ಕೆ ತಕ್ಕ ಚಿಕಿತ್ಸೆನೂ ಸಿಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ನೋವಾದರೆ ಬೇಸರ ಆದರೆ ಅದನ್ನ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳಿ ಆದಷ್ಟು ಸಂತೋಷವಾಗಿರಿ ಸಂತೋಷವಾಗಿದ್ದಷ್ಟು ಮನಸ್ಸು ಆರೋಗ್ಯವಾಗಿರುತ್ತೆ ಮನಸ್ಸು ಆರೋಗ್ಯವಾಗಿದ್ದಷ್ಟು ದೇಹವೂ ಆರೋಗ್ಯವಾಗಿರುತ್ತೆ ಡಾಕ್ಟರ್ ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಬಂದು ಮನಸ್ಸಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಮಾನಸಿಕ ಖಿನ್ನತೆ ಬಂದರೆ ಅದನ್ನು ಯಾವ ಥರ ಎದುರಿಸೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದ ಡಾಕ್ಟರ್ ಮಾನಸಿಕ ಕಾಯಿಲೆ ಯಾಕೆ ಬರುತ್ತೆ ಮಾನಸಿಕ ಖಿನ್ನತೆಗೆ ಡಿಪ್ರೆಷನ್ಗೆ ಏನೇನು ಚಿಕಿತ್ಸೆ ಇದೆ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಹೆಲ್ತ್ ಪ್ಲಸ್ ತಂಡದಿಂದ ನಮ್ಮ ನೆನಪಿಗಾಗಿ ನಿಮಗೊಂದು ಚಿಕ್ಕ ಕಾಣಿಕೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಎಂದಿನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆಯೋದನ್ನು ಮರೆಯಲ್ಲ ತಾನೆ ನಿಮ್ಮ ಪತ್ರಕ್ಕಾಗಿ ನಾವು ಕಾಯ್ತಾ ಇರ್ತೀವಿ ಇವತ್ತಿನ ಸಂಚಿಕೆಯಿಂದ ಬಹಳಷ್ಟು ತಿಳ್ಕೊಂಡ್ರಿ ಅಂತ ನನಗೆ ಗೊತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾವಾಗಲೂ ಸಂತೋಷವಾಗಿರಿ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ಮುಂದಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ಕಾರ